यो किधर लगाया कर कम बंदरे। नमस्कार सर। इवन हॉर्डे बने। हेलो ब्रदर्स। हेलो टोगली इधर नेल्ला हाफ ऑन बैग रेडी आगे ना काटन इंदा मैसूर सिल्क प्रमोशन ना इधरला याके नम नोट रपा ये बत्तो नन मगल एंगेजमेंट नीवे मुंदे निंतो ಎಲ್ಲಾ ಅರೇಂಜ್ಮೆಂಟ್ಸ್ ನೋಡ್ಕೋಬೇಕು ನಾವಾ ಸರ್ ಆದ್ರೆ ಆದ್ರೆ ಇದ್ರೆ ಏನು ಇಲ್ಲ ನೋಡಿ ನೀವು ಜೈಲಿನಲ್ಲಿ ಮಾತ್ರ ಖೈದಿಗಳು ಇದು ನನ್ನ ಮನೆ ನೀವು ನನ್ನ ಅತಿಥಿಗಳು ಇವಳಿಗೆ ಅಣ್ಣಂದಿರು ಹಾ ಬೇಗ ಬೇಗ ರೆಡಿ ಆಗಿ ತೂ ನಿಮ್ಮ ಲವ್ ಸ್ಟೋರಿ ನಿ ಹೇಳಿ ನಿಮ್ಮ ಡ್ಯಾಡಿನ ಹೇಗೋ ಕನ್ವಿನ್ಸ್ ಮಾಡ್ಬಿಟೆ ಏ ನಾನೇನ್ ಕನ್ವಿನ್ಸ್ ಮಾಡಿಲ್ಲ ಅಂಕಲ್ ಹುಡುಗ ಇಷ್ಟ ಆಯ್ತು ಅದಕ್ಕೆ ಡ್ಯಾಡಿನೇ ಒಪ್ಪಿಕೊಂಡು ಮಾಡ್ತಿದ್ದಾರೆ ಮುದ್ದಿನ ಮಗಳ ಮಾತನ್ನ ಮೀರೋ ಕಾಗತ ಅವರು ಪುರೋಹಿತರೆ ಒಳ್ಳೆ ಮುಹೂರ್ತ ನೋಡಿ ಆದಷ್ಟು ಬೇಗ ಮದುವೆ ಮುಗಿಸ್ಬಿಡೋಣ ಆಗಲಿ ಒಳ್ಳೆ ಡ್ರೆಸ್ ಗೆ ಇದು ಒಂದ್ ಮಾತ್ರ ಇಲ್ದೇ ಇದ್ದಿದ್ರೆ ಸಕತಾಗಿದ್ರು ಅದು ಅದು ಇಲ್ದೇ ಹೋಗಿದ್ರೆ ಎಲ್ಲೆಲ್ಲ ಕೈ ಹಾಕ್ತಿದ್ದೆ ನೀನು ತಗೋ ಇದ್ರಲ್ಲಿ ಬಗ್ಗಿಸ್ತಾ ಇರು ಬಂದೆ ಏ ಕರೆಂಟ್ ಹಾಕೊಂಡು ಹೋಗ್ಯೋ ಕೆಳಗಡೆ ಹೋಗ್ತಾ ಇದೆಯಲ್ಲೋ ಏನಂದ್ರೆ ಸ್ವಲ್ಪ ಬರ್ತೀರಾ ಏನೇ ಭಾಗ್ಯ ಏನಾಯ್ತು ಯಾಕೆ ಹಾಕುಕೊಂಡೆ ಇದ್ರಲ್ಲಿ ಡೈಮಂಡ್ ನೆಕ್ಲೆಸ್ ಕಾಣಿಸ್ತಾ ಇಲ್ಲ ರೀ ಯಾಕೆ ಏನು ಏನಾಯ್ತು ನಾವು ತಂದಿದ್ದು ಹೊಸ ಡೈಮಂಡ್ ನೆಕ್ಲೆಸ್ ಕಾಣಿಸ್ತಾ ಇಲ್ಲ ಏನು ಹೇಳ್ತಾ ಇದ್ದೀರಿ ನೀವು ಏನು ಹೇಳಾದ್ರಿ ಕೈದಿಗಳು ಕರ್ಕೊಂಡು ಬಂದು ಮನೆ ಜವಾಬ್ದಾರಿ ಬಿಟ್ಕೊಟ್ರೆ ಕಳ್ತರ ಆಗದೆ ಇನ್ನೇನ್ರಿ ಆಗುತ್ತೆ ನಿಮ್ ಹುಟ್ಟುಗುಣ ಸುಟ್ರ ಹೋಗಲ್ಲ ನಿಮ್ ಜಾತಿ ಪತ್ತಿ ಎಲ್ಲಿ ಬಿಡ್ತೀರಾ ಕಳ್ಳರು ಯಾವತ್ತಿದ್ರು ಕಳ್ಳರೆ ಟೇಲರ್ ಸಾಹೇಬ್ರೆ ಇವತ್ತು ಸರ ಕದ್ದಿರೋರು ನಾಳೆ ಇನ್ನೊಂದನ್ನ ಏನಾದರೂ ಮಾಡ್ತಾರೆ ಇಂತವರನ್ನೆಲ್ಲ ಇಲ್ಲಿ ಯಾಕ್ರಿ ಕರ್ಕೊಂಡು ಬಂದ್ರಿ ಸರ್ ನಾವು ಅದನ್ನ ತಗೊಂಡಿಲ್ಲ ಸರ್ ಅಂತ ಕೆಲಸ ನಾವು ಯಾವತ್ತು ಮಾಡಲ್ಲ ಸರ್ ನಿಮಗೆ ಗೊತ್ತಿದೆ ಸರ್ ಇವರ ಮಾತನ್ನೆಲ್ಲ ಕೇಳ್ಕೊಂಡು ನೀವು ಅನುಮಾನ ಪಡಬೇಡಿ ಸರ್ ನಾವು ಇದನ್ನೆಲ್ಲ ನೋಡಿ ಟೇಲರ್ ಸಾಹೇಬ್ರೆ ಇವರನ್ನ ಸ್ಟೇಷನ್ ಕರ್ಕೊಂಡು ಹೋಗಿ ನಾಲ್ಕು ಒದಿರಿ ಆಗ ನಿಜ ಏನು ಅಂತ ಬಾಯಿ ಬಿಡ್ತಾರೆ ಕಳ್ಳರು ಅಯ್ಯೋ ಹಾಗೆಲ್ಲ ಮಾಡಬೇಡಿ ಸರ್ ದಯವಿಟ್ಟು ನಮ್ಮನ್ನ ನಂಬಿ ಸರ್ ಮುಚ್ಚಿರ ಬಾಯಿ ರೋಡ್ ಅಲ್ಲಿ ತಿಪ್ಪೆ ತಿನ್ಕೊಂಡು ಬಿದ್ದಿದ್ದ ನಾಯಿಗಳನ್ನ ಕರ್ಕೊಂಡು ಬಂದು ಸಿಂಹಾಸನದ ಮೇಲೆ ಕೂರಿಸಿದ್ದಕ್ಕೆ ನನಗೆ ಶಿಕ್ಷೆ ಆಗಬೇಕು ತುಂಬಾ ಸಂತೋಷ ಸರ್ ತುಂಬಾ ಸಂತೋಷ ನಮ್ಮ ನಾಯಿಗಳು ಅಂದಿದ್ದಕ್ಕೆ ಸರ್ ನಿಮ್ಮ ಮನೆ ಅನ್ನತ್ತಿನ ನಾಯಿಗಳಿಗೆ ವಿಶ್ವಾಸ ಇರುತ್ತೆ ಹೊರತು ನಂಬಿಕೆ ದ್ರೋಹ ಯಾವತ್ತೂ ಮಾಡೋದಿಲ್ಲ ಸರ್ ಇನ್ನ ಈ ಜೈಲ್ ಬಟ್ಟೆನೇ ನಮ್ಮ ಗತಿ ಇನ್ ಜೈಲೇ ನಮ್ಮ ಪ್ರಪಂಚ ಅಂತ ಅನ್ಕೊಂಡಿದ್ದ ನಮಗೆ ಇಲ್ಲ ಹೊರಗಡೆ ಇನ್ನೂ ಒಂದು ಪ್ರಪಂಚ ಇದೆ ಅಲ್ಲಿ ಒಳ್ಳೆ ಒಳ್ಳೆ ಜನ ಇದ್ದಾರೆ ಅಂತ ಬುದ್ಧಿವಾದ ಹೇಳಿದ್ದಲ್ಲದೆ ನಮ್ಮ ಹೊಸ ಹೊಸ ಬಟ್ಟೆನ ತೋಡಿಸಿ ದೊಡ್ಡ ದೊಡ್ಡ ಮನುಷ್ಯರ ಮುಂದೆ ನಿಮ್ಮ ಸ್ವಂತ ಮಗಳಿಗೆ ನಾವೆಲ್ಲ ಅಣ್ಣಂದ್ರು ಅಂತ ಪರಿಚಯ ಮಾಡಿ ಸಂಬಂಧ ಬೆಳೆಸಿದ್ರಲ್ಲ ಸರ್ ನೀವು ಆ ಸಂಬಂಧಕ್ಕೆ ನೀರ್ ಹಾಕಿ ಗೊಬ್ಬರ ಹಾಕಿ ಗಿಡ ಬೆಳೆಸಿ ಅದು ಹೂ ಬಿಡುವಂತ ಸಂದರ್ಭದಲ್ಲಿ ಯಾಕೆ ಸರ್ ಕಿತ್ತು ಬಿಸಾಕ್ತೀರಿ ನೀವು ನಾನು ಬೆಳೆಸಿದ ಹೂವಿನ ಗಿಡ ಅಲ್ಲ ಮುಳ್ಳಿನ ಗಿಡ ಅಂತ ಗೊತ್ತಾದ ಮೇಲೆ ಅದನ್ನ ಕಿತ್ತು ಬಿಸಾಕದೆ ಹೋದ್ರೆ ಅದರಿಂದ ತೊಂದರೆ ಆಗೋದು ನನಗೆ ತಾನೇ ನಿಮಗೆ ತೊಂದರೆ ಮಾಡೋ ಈ ಜನಗಳನ್ನ ಯಾಕೆ ಸರ್ ಹತ್ತಿರಕ್ಕೆ ಸೇರಿಸ್ಕೊಂಡ್ರಿ ನಿಮ್ಮ ಹೂವಿನ ಗಿಡ ಸುತ್ತ ನಮ್ಮನ್ನು ಮುಳ್ಳಿನ ಬೇಲೆ ಮಾಡ್ಕೋಬೇಕು ಅಂತ ತಾನೇ ನಿಮ್ಮನ್ನು ಉದ್ಧಾರ ಮಾಡಿ ನಾನು ಯಾವ ಪುಣ್ಯನ ಸಂಪಾದನೆ ಮಾಡ್ಕೋಬೇಕಾಗಿಲ್ಲ ಹಾಗಾದ್ರೆ ನಿಮಗೆ ಯಾಕ್ರೆ ಮುಸಾಬರಿ ಇಸ್ ಇಟ್ ಜಸ್ಟ್ ಫಾರ್ ಯುವರ್ ಎಂಟರ್ಟೈನ್ಮೆಂಟ್ ನೋ ಇಟ್ ಇಸ್ ಫಾರ್ ಯುವರ್ ಎನ್ಲೈಟನ್ಮೆಂಟ್ ನಿಮಗೆ ಜ್ಞಾನೋದಯವಾಗಲಿ ಅಂತ ಆಶ್ಚರ್ಯ ಆಗ್ತಾ ಇದೆಯಲ್ಲ ಹೌದು ನಾನು ಆಡಿದ್ದು ನಾಟಕ ನಿಮ್ಮ ಕಣ್ಣೀರು ಸ್ವಾಭಿಮಾನ ರೋಷ ಕಿಚ್ಚು ಇವೆಲ್ಲ ಹೊರಗೆ ಬರಲಿ ಅಂತ ನಾನೊಂದು ಸಣ್ಣ ಆಪರೇಷನ್ ಮಾಡಿದೆ ನೆನ್ನೆವರೆಗೂ ನಿಮಗೆ ನೀವೇ ಅನಾಥರು ನೀವು ನಡೆಸಿದ್ದೇ ಜೀವನ ಅಂತ ನಿಮ್ಮ ಬೆನ್ನನ್ನ ನೀವೇ ತಟ್ಕೊಂಡ್ರಿ ಆದರೆ ನಾನು ನನ್ನ ಮಗಳು ಪವಿತ್ರ ನಿಮಗೆ ಹತ್ತಿರ ಆದ ಮೇಲೆ ನಿಮ್ಮ ಹಳೆಯದನ್ನೆಲ್ಲ ಮರೆತು ಹೊಸ ಜೀವನ ಪ್ರಾರಂಭ ಮಾಡ್ತೀರಿ ಅಂತ ನಾವು ಆಸೆ ಪಟ್ಟೆ ಅದಕ್ಕೆ ಸಾಕ್ಷಿ ಈ ನಿಮ್ಮ ಕಣ್ಣೀರು ಅಲ್ಲ ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟಿರೋರು ನಿಮ್ಮನ್ನೇನಾದರೂ ಅಂದ್ರೆ ಬೈದ್ರೆ
ನಿಮ್ಮ ಕೈಯಲ್ಲಿ ತಡ್ಕೊಳ್ಳಕ ಆಗಲ್ಲ ಅತ್ತು ಬಿಡ್ತೀರಿ ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟಿರೋರು ನಿಮ್ಮ ಜೊತೆಯಲ್ಲಿ ಇರಬೇಕು ಅಂತ ನಿಮಗೆ ಅನ್ಸಲ್ವಾ ಆಗ ಜೀವನ ಎಷ್ಟು ಸುಂದರವಾಗಿರುತ್ತೆ ಲೈಫ್ ಇಸ್ ಎ ಬ್ಯೂಟಿಫುಲ್ ಗಾರ್ಡನ್ ಅಂತಾರೆ ಅಲ್ಲಿ ತುಂಬಾ ಸುಂದರವಾದ ಹೂಗಳಿವೆ ಅಂತ ಹೂಗಳು ನೀವು ಆಗಬೇಕು ಅಂತ ನಾನು ಆಸೆ ಪಡ್ತಾ ಇರೋದು ಸಮಾಜದಲ್ಲಿ ನೀವು ಒಳ್ಳೆ ವ್ಯಕ್ತಿಗಳಾಗಬೇಕು ನಿಮಗೂ ಮದುವೆ ಹೆಂಡತಿ ಮಕ್ಕಳು ಸಂಸಾರ ಬೇಕು ಅಂತ ಅನ್ಸಲ್ವಾ ಅದಕ್ಕೆ ಕಳಿಸಬೇಕು ಕಳಿಸಬೇಕು ಕಣ್ರಯ್ಯ ಬೆವರು ಸುರಿಸಿ ಕಳಿಸಬೇಕು ಆಗಲೇ ಜೀವನದ ಸಿಹಿ ಏನು ಅಂತ ಗೊತ್ತಾಗೋದು ಸರ್ ಸರ್ ನಮಗಿದೆಲ್ಲ ಗೊತ್ತಿರಲೇ ಇಲ್ಲ ಸರ್ ನೀವು ಹೇಳಿದ್ದೆಲ್ಲ ಸರಿ ಸರ್ ನೀವು ಹೇಳಿದಾಗೆ ಬದಲಾಗ್ತೀವಿ ಸರ್ ನಿಮ್ಮ ಮಾತನ್ನ ನಾವು ಖಂಡಿತ ಉಳಿಸ್ಕೋತೀವಿ ಸರ್ ಹೌದು ಸರ್ ತಾಯಿ ಆಶೀರ್ವಾದ ಪಡ್ಕೊಂಡು ಹೊಸ ಜೀವನ ಪ್ರಾರಂಭ ಮಾಡಿ ಬೆಸ್ಟ್ ಆಫ್ ಲಕ್ ಬೆಸ್ಟ್ ಆಫ್ ಲಕ್ ಬ್ರದರ್ಸ್